ಮುಂಬರುವ ಲೋಕಸಭಾ ಚುನಾವಣೆಗೆ ರಾಜ್ಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಮಾಡಿಕೊಂಡಿವೆ. ಆದರೆ ಈ ಮೈತ್ರಿಗೆ ಆರಂಭದಿಂದಲೇ ಅಪಸ್ವರಗಳು ಕೇಳಿ ಬರ್ತಾ ಇದೆ. ದೋಸ್ತಿ ಮಧ್ಯೆ ಸೀಟು ಹಂಚಿಕೆ ಗೊಂದಲ ಅಂದರೆ ಇನ್ನೂ ಫೈನಲ್ ಆಗಿಲ್ಲ. ಬಿಜೆಪಿಗೆ ಎಷ್ಟು ಕ್ಷೇತ್ರ, ಜೆ ಡಿ ಎಸ್ಗೆ ಎಷ್ಟು ಕ್ಷೇತ್ರ ಅಂತ. ಅದರಲ್ಲಿ ಮಂಡ್ಯ ಲೋಕಸಭಾ ಟಿಕೆಟ್ ಯಾರಿಗೇನೋ ಕುತೂಹಲ, ಅದು ಜೆ ಡಿ ಎಸ್ಗೆ ಹೋಗುತ್ತಾ ಬಿಜೆಪಿಗೆ ಹೋಗುತ್ತಾ, ಹಾಸನ ಮಂಡ್ಯ ಎರಡೂ ಬಿಜೆಪಿಗೆ ಟಿಕೆಟ್ ಕೊಡಬೇಕು, ಇದು ನಮ್ಮ ಕಾರ್ಯಕರ್ತರ ಅಪೇಕ್ಷೆ ಅಂತ ಮಾಜಿ ಶಾಸಕ ಪ್ರೀತಮ್ ಗೌಡ ಹೇಳಿದ್ದಾರೆ. ಈ ನಡುವೆ ಸಂಸದೆ ಸುಮಲತಾ ಪರ ನಾರಾಯಣಗೌಡ ಮಾಜಿ ಸಚಿವ ಬ್ಯಾಟ್ ಮಾಡಿದ್ದಾರೆ. ಸುಮಲತಾಗೆ ಟಿಕೆಟ್ ನೀಡಿದ್ರೆ ತಪ್ಪೇನು ಅಂತ ಕೇಳಿದ್ದೀವಿ. ಮಂಡ್ಯ ಬಿಟ್ಟು ಕೊಡೋದು ಜೆ ಡಿ ಎಸ್ನವರು ಬೇರೆ ಕ್ಷೇತ್ರಗಳು ಹೋಗಲಿ, ಬೇಕಾದರೆ ಮಂಡ್ಯ ಮತ್ತು ಹಾಸನ ಎರಡನ್ನೂ ಕೂಡ ನಮ್ಮ ಬಿ ಜೆ ಪಿಗೆ ಬಿಟ್ಟುಕೊಡಲಿ ಅಂತ ನಾರಾಯಣಗೌಡರು ಹೇಳಿದ್ದಾರೆ. ಬಟ್ ಕೊನೆಗೆ ಇಬ್ಬರೂ ಹೇಳಿರೋ ಒಂದು ಮಾತು, ಇದು ನಮ್ಮ ಕಾರ್ಯಕರ್ತರ ಅಭಿಪ್ರಾಯ, ಇದನ್ನು ವರಿಷ್ಠರಿಗೆ ತಲುಪಿಸ್ತೀವಿ, ಆದರೆ ವರಿಷ್ಠರು ತಗೊಳ್ಳುವಂತಹ ತೀರ್ಮಾನಕ್ಕೆ ನಾವು ಬದ್ಧ ಅಂತ ಕೊನೆಯದಾಗಿ ಮತ್ತೊಂದು ವಿಚಾರವನ್ನು ಕೂಡ ಹೇಳಿದ್ದಾರೆ. ಹಾಸನ ಮಂಡ್ಯ ಸೇರಿದಂತೆ ಅನೇಕ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಅಪೇಕ್ಷೆ ಇದೆ. ಪಕ್ಷಕ್ಕೆ ಒಂದು ಅವಕಾಶ ಕೊಡಲಿ, ಪಕ್ಷದ ಅಭ್ಯರ್ಥಿಗೆ ಗೆಲ್ಲುವಂಥ ಎಲ್ಲ ಅವಕಾಶಗಳು ಕಣ್ಮುಂದೆ ಇದೆ ಅಂತೇಳಿ ಹೇಳಿ ಕಾರ್ಯಕರ್ತರ ಅಪೇಕ್ಷೆ ಇದೆ. ನಮ್ಮ ಹಿರಿಯ ಮುಖಂಡರು ಮಂಡ್ಯ ಸೇರಿದಂತೆ ನಮ್ಮ ಹಾಸನದಲ್ಲೂ ಕೂಡ ಇದೇ ರೀತಿಯಾದಂಥ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ದಾರೆ. ಆ ಅಪೇಕ್ಷೆಯಲ್ಲಿ ತಪ್ಪೇನಿಲ್ಲ. ಈ ಪರಿಸ್ಥಿತಿಯಲ್ಲಿ ಒಂದು ಜೆ ಡಿ ಎಸ್ ಗೆದ್ದಿದೆ ಮಂಡ್ಯದಲ್ಲಿ, ಭಾರತೀಯ ಜನತಾ ಪಾರ್ಟಿ ಕೂಡ ಪ್ರಬಲ ಪೈಪೋಟಿಯನ್ನು ನೀಡಿದೆ. ಸ್ವಾಭಾವಿಕವಾಗಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿಗೆ ಈ ಬಾರಿ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ರಲ್ಲಿ ತಪ್ಪೇನಿಲ್ಲ. ಅಲ್ಲ, ಕರೆಕ್ಟು. ಈಗ ಸುಮಲತಾ ಅವರು ನಮ್ಮ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಜೊತೆ ಎಲ್ಲ ಬಂದು ನಮಗೆಲ್ಲ ಒಂದು ಸಹಕಾರ ನೀಡುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಅದಕ್ಕಾಗಿ ಅವ್ರಿಗೆ ಕೊಟ್ಟರು ತಪ್ಪೇನಿದೆ ಅನ್ನೋದನ್ನು ನಾವು ಹೇಳಲಿಕ್ಕೆ ಬಯಸಿದ್ವಿ. ಈಗ ನಮ್ಮ ಪ್ರೀತಮ್ ಗೌಡರು ಹೇಳಿದಾಗೆ ಯಾರಿಗಾರು ಕೊಡಲಿ, ಬಿ ಜೆ ಪಿಯವರು ಕೊಡಲಿ ಅನ್ನೋದು ನಮ್ಮ ಡಿಮ್ಯಾಂಡ್. ಸಭೆಗಳನ್ನು ನಡೆಸೋದೇ ಕಾರ್ಯಕರ್ತರ ಅಭಿಪ್ರಾಯವನ್ನು ಕೇಳೋದಕ್ಕೆ, ಯಾಕೆಂದರೆ ಚುನಾವಣೆಯಲ್ಲಿ ಕೆಲಸವನ್ನು ಮಾಡ್ತಕ್ಕಂಥವರು ಕಾರ್ಯಕರ್ತರು, ಬೂತ್ ಮಟ್ಟದ ಕಾರ್ಯಕರ್ತರು. ಹಾಗಾಗಿ ಬೂತ್ ಮಟ್ಟದ ಕಾರ್ಯಕರ್ತರ ಅಭಿಲಾಷೆ ಏನಿದೆ ತಿಳ್ಕೊಳ್ಳೋದಕ್ಕೆ ಅಂತ ಸಭೆಯನ್ನು ಕರೆದಿದ್ದರು. ಆ ಸಭೆಯಲ್ಲಿ ಈ ರೀತಿ ಅಭಿಪ್ರಾಯ ವ್ಯಕ್ತವಾಗಿದೆ. ಏನಂತ, ಮಂಡ್ಯದಲ್ಲಿ ಬಿಜೆಪಿ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಒಳ್ಳೆ ಫೈಟ್ ಕೊಟ್ಟಿತ್ತು, ಹೆಚ್ಚಿನ ಮತಗಳನ್ನು ಪಡ್ಕೊಂಡಿತ್ತು. ಮಂಡ್ಯದಲ್ಲಿ ಒಂದು ಸರ್ತಿನೂ ಕೂಡ ಬಿಜೆಪಿ ಗೆದ್ದಿಲ್ಲ ಇಲ್ಲಿ ತನಕ. ಈ ಸರ್ತಿ ಅಕೌಂಟ್ ಓಪನ್ ಮಾಡೋಣ, ಇಲ್ಲೂ ಸಾಕಷ್ಟು ಜನ ಟಿಕೆಟ್ ಆಕಾಂಕ್ಷಿತರಿದ್ದಾರೆ. ಸುಮಲತಾ ಅವರೇ ಇದೆ ಸಿಟ್ಟಿಂಗ್ MP, ಅವ್ರಿಗೆ ಕೊಡಿಬೇಕಾದ್ರೆ ವರ್ಕ್ ಮಾಡೋಣ. ನಾರಾಯಣಗೌಡರಿದ್ದಾರೆ, ಯಾರೋ ಸಿದ್ದರಾಮಯ್ಯ ಅಂತ ಇನ್ನೊಬ್ರು ಇದ್ದಾರೆ, ಅಲ್ಲಿನ ಜಿಲ್ಲಾಧ್ಯಕ್ಷರಿದ್ದಾರೆ, ಯಾರಿಗಾರು ಒಬ್ರಿಗೆ ಕೊಡಿ, JDSಗೆ ಬಿಟ್ಟುಕೊಡೋದು ಬೇಡ ಅನ್ನೋ ಅಭಿಪ್ರಾಯ ವ್ಯಕ್ತವಾಗಿದೆ. ಇನ್ನು ಹಾಸನದಲ್ಲಿ ಈಗಾಗಲೇ ಒಂದು ಮೈಂಡ್ಸೆಟ್ಗೆ ಬಂದುಬಿಟ್ಟಿದ್ದಾರೆ ನನ್ನ ಪ್ರಕಾರ ಇವರು, ಯಾಕೆಂದರೆ ಸಿಟ್ಟಿಂಗ್ MPಗಳಿಗೆ ನೀವು ಟಿಕೆಟ್ ಕೊಡ್ತೀವಿ ಅಂತಂದರೆ ಹಾಸನವನ್ನು JDSಗೆ ಬಿಟ್ಟುಕೊಟ್ರೆ ಸಹಜವಾಗೇ ಪ್ರಜ್ವಲ್ ರೇವಣ್ಣ ಟಿಕೆಟ್ ಹೋಗುತ್ತೆ. ಅಲ್ಲಿ ಸಿಟ್ಟಿಂಗ್ MP ಕೊಟ್ಟರೆ ಇಲ್ಲೂ ಸಿಟ್ಟಿಂಗ್ MP ಕೊಡಿ ಅಂತ ಇವ್ರ ಬೇಡಿಕೆ. ಬಟ್ ಅಲ್ಟಿಮೇಟ್ಲಿ ಅವ್ರು ಹೇಳಿರ್ತಕ್ಕಂಥದ್ದು, ಇದು ನಮ್ಮ ಕಾರ್ಯಕರ್ತರ ಅಭಿಲಾಷೆ, ಹೈಕಮಾಂಡ್ ವರಿಷ್ಠರು ಏನು ತೀರ್ಮಾನ ತಗೋತಾರೆ ಅದಕ್ಕೆ ನಾವು ಬದ್ಧ ಅಂತ ಹೇಳಿದ್ದಾರೆ. ಓಕೆ, ಇನ್ನು ಮುಂದಿನ ಸುದ್ದಿಯನ್ನು ನೋಡೋದಾದರೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ವಿಚಾರಕ್ಕೆ ಹೋಗೋಣ. ಪ್ರತಾಪ್ ಸಿಂಹ ವಿರುದ್ಧ ಯತೀಂದ್ರ ಸಿದ್ದರಾಮಯ್ಯ ಸ್ಪರ್ಧೆ ಮಾಡ್ತಾರೆ ಅಂತ ಇಲ್ಲಿ ತನಕ ಸುದ್ದಿ ಇತ್ತು. ಆದರೆ ಈಗ ಅನುಮಾನ ಅನ್ನೋ ಆಗಿದೆ. ಮೈಸೂರಿಂದ ಲೋಕಸಭೆ ಎಲೆಕ್ಷನ್ಗೆ ಯತೀಂದ್ರ ಸ್ಪರ್ಧೆ ಬೇಡ, ಯತೀಂದ್ರ ಸ್ಪರ್ಧೆಗೆ ಈಗ ಸಂದರ್ಭ ಸರಿಯಿಲ್ಲ, ಹೀಗಂತ ಮೂವರು ಶಾಸಕರು ಅಂದರೆ ಮೂವರು ಕಾಂಗ್ರೆಸ್ ಶಾಸಕರು, ಓರ್ವ ಮಾಜಿ ಶಾಸಕರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಓರ್ವ ಹಾಲಿ ಶಾಸಕ ಮತ್ತು ಪರಾಜಿತ ಅಭ್ಯರ್ಥಿ ಯತೀಂದ್ರ ಅವರು ನಿಲ್ಲಿ ಅಂತ ಹೇಳಿದ್ದಾರೆ. ಹೀಗಾಗಿ ಗೊಂದಲಕ್ಕೊಳಗಾಗಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರತಿ ಕ್ಷೇತ್ರದ ಜಾತಿವಾರು ಲೆಕ್ಕದ ರಿಪೋರ್ಟ್ ನೀಡಿ ಅಂತ CM ಸೂಚನೆ ಕೊಟ್ಟಿದ್ದಾರೆ. ಯಾಕೆ ಬೇಡ ಅಂದರೆ, ಹೇಗಿದ್ದರೂ ಈ ಸರ್ತಿ BJP JDS ಅವರು ಮೈತ್ರಿ ಮಾಡಿಕೊಂಡಿದ್ದಾರೆ, ಮೈತ್ರಿ ಅಭ್ಯರ್ಥಿಯಾಗಿ ಒಬ್ಬರು ಕಣಕ್ಕಿಳಿತಾರೆ, ಖಂಡಿತವಾಗಿ ಒಕ್ಕಲಿಗ ಮತಗಳು ಕನ್ಸಾಲಿಡೇಟ್ ಆಗುತ್ತೆ, ಒಕ್ಕಲಿಗ ಸಮುದಾಯದ ಮತಗಳೆಲ್ಲವೂ ಕೂಡ ಕನ್ಸಾಲಿಡೇಟ್ ಆಗಿ ಮೈತ್ರಿ ಅಭ್ಯರ್ಥಿ ಪರ ಹೋದರೆ
ಕುರುಬ ಸಮುದಾಯದ ಅಭ್ಯರ್ಥಿಯಾಗಿರ್ತಕ್ಕಂಥ ಯತೀಂದ್ರ ಅವರಿಗೆ ಗೆಲುವು ಕಷ್ಟವಾಗುತ್ತೆ. ಹಾಗಾಗಿ ಈಗ ಸಮಯ ಸಂದರ್ಭ ಸರಿಯಿಲ್ಲ, ಮುಂದೆ ನೋಡೋಣ ಅಂತ ಕೆಲವರ ಅಭಿಪ್ರಾಯ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಸಿದ್ದರಾಮಯ್ಯನವರ ವರ್ಚಸ್ ಏನಾಗುತ್ತೆ? ಒಂದು ವೇಳೆ ಯತೀಂದ್ರ ಅವರಿಗೆ ಟಿಕೆಟ್ ಕೊಟ್ಟರು ಅಂತ ಅಂದ್ಕೊಳ್ಳೋಣ, ಯತೀಂದ್ರ ಅವರಿಗೆ ಟಿಕೆಟ್ ಕೊಟ್ಟು ಯತೀಂದ್ರ ಅವರು ಸೋತು ಬಿಟ್ಟರೆ ನಾಳೆ ದಿನ ಹೆಂಗೆ ಬರುತ್ತೆಪ್ಪ ಕಾಂಗ್ರೆಸ್ನಲ್ಲಿ ಅಭಿಪ್ರಾಯ? ಅಯ್ಯೋ, ಮುಖ್ಯಮಂತ್ರಿಗೆ ಅವರ ಜಿಲ್ಲೆನಲ್ಲಿ ಅವ್ರ ಮಗನ್ನೇ ಗೆಲ್ಲಿಸ್ಕೊಳ್ಳೋಕ್ಕಾಗಲಿಲ್ಲ, ಇನ್ನು ಇವರು ಬೇರೆಯವ್ರ ಬಗ್ಗೆ ಮಾತನಾಡ್ತಾರೆ ಅಂತ ಅಂದ್ಬಿಡ್ತಾರೆ. ಹಾಗಾಗಿ ತುಂಬ ಅಳದು ತೂಗಿ ಸಿದ್ದರಾಮಯ್ಯನವರು ತೀರ್ಮಾನ ತಗೋಬೇಕು ಈ ವಿಚಾರದಲ್ಲಿ. ನೋಡೋಣ ಯತೀಂದ್ರ ಅವರು ಏನು ಮಾಡ್ತಾರೆ ಅಂತಂದ್ಬಿಟ್ಟು. ಇನ್ನು ಕಾಂಗ್ರೆಸ್ ಮತ್ತು ಬಿ ಜೆ ಪಿ ನಡುವೆ ಈ ಅನುದಾನದ ಫೈಟ್ ನಡೀತಾ ಇದೆಯಲ್ಲ, ಈಗ 7ನೇ ತಾರೀಕು ಹೋಗ್ಬಿಟ್ಟು ಕಾಂಗ್ರೆಸ್ನ ಎಲ್ಲ ಶಾಸಕರು ಡೆಲ್ಲಿನಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರಲ್ಲ, ಸರ್ಕಾರದ ವಿರುದ್ಧ ಈಗ ಮಾಜಿ ಸಚಿವ ಮುನಿರತ್ನ ಅವರು ವಾಗ್ದಾಳಿ ಮಾಡಿದ. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಅನುದಾನದ ಸಂಘರ್ಷದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ಮಾಜಿ ಸಚಿವ ಮುನಿರತ್ನ ವಾಗ್ದಾಳಿ ಮಾಡಿದ್ದಾರೆ. ಕಾಂಗ್ರೆಸ್ನವರು ಚುನಾವಣೆಗೋಸ್ಕರ ಏನು ಬೇಕಾದರೂ ನಾಟಕ ಆಡ್ತಾರೆ. 52,000 ಕೋಟಿ ಗ್ಯಾರಂಟಿ ರೂಪದಲ್ಲಿ ಪೋಲ್ ಮಾಡಿದ್ದಾರೆ. ಅಧಿಕಾರ ದಾಹಕ್ಕಾಗಿ 5 ಗ್ಯಾರಂಟಿ ಘೋಷಣೆ ಮಾಡಿದರು. ಇಲ್ಲಿ ದಾನ ಕೊಟ್ಬಿಟ್ಟು ಅಲ್ಲಿ ಭಿಕ್ಷೆ ಕೇಳೋಕೆ ಹೋಗ್ತಾರೆ. ಮಾಗಡಿ ಶಾಸಕ ಬಾಲಕೃಷ್ಣ ಹೇಳಿರೋದು ಸರಿ ಇದೆ, ಈ ಎಲ್ಲ ಅನುದಾನ ಈ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸಬೇಕು ಅಂತ ಸರ್ಕಾರದ ವಿರುದ್ಧ ಮಾಜಿ ಸಚಿವ ಮುನಿರತ್ನ ಕಿಡಿಕಾರಿದ್ದಾರೆ. ಕೇಂದ್ರದಿಂದ ಬರ್ತಾ ಇರೋ ಹಣದ ಲೆಕ್ಕ ಕೊಡಲಿ ಫಸ್ಟು, ಲೆಕ್ಕ ಕೊಡದೇನೆ ಇವರು ಸುಮ್ಮನೆ ಇದ್ದರೆ. ಈಗಾಗಲೇ ಕೇಂದ್ರದಿಂದ ನಾವು ಕೊಟ್ಟಿರೋದೆಷ್ಟು ಕೊಟ್ಟಿದ್ದೀವಿ ಲೆಕ್ಕ ಕೊಡ್ತಾ ಇದ್ದಾರಾ? ಕೊಡ್ತಾ ಇಲ್ಲ. ಇವರು ಏನಕ್ಕೆ ಹೋಗ್ತಾ ಇರೋದು? ಚುನಾವಣೆ ನಾಟಕ. ಮೊದಲನೇದಾಗಿ ಇವ್ರಿಗೆ ಇರ್ತಕ್ಕಂಥ 52,000 ಕೋಟಿ ಸಾರ್ವಜನಿಕರಿದ್ದ ತೆರಿಗೆ ಹಣನ ಇವ್ರು ಎತ್ಕೊಂಡೋಗಿ ಗ್ಯಾರಂಟಿಗಳ ರೂಪದಲ್ಲಿ ಕೊಟ್ಟು ಇವತ್ತು ರಾಜ್ಯನ ಅಭಿವೃದ್ಧಿ ಇಲ್ದಂಗೆ ಮಾಡ್ತಾ ಇರೋಂಥದ್ದು ಇವರು. ಮತ್ತೆ ಕೇಂದ್ರಕ್ಕೆ ಹೋಗೋಂಥದ್ದು ಏನಿದೆ? ದಾನ ಮಾಡೋವಾಗ ಯೋಚನೆ ಮಾಡಬೇಕಾಯಿತು, ಗ್ಯಾರಂಟಿಗಳ ಸ್ಕೀಮ್ ಅನೌನ್ಸ್ ಮಾಡೋವಾಗ ಯೋಚನೆ ಮಾಡಬೇಕಾಯಿತು, ಡೆವಲಪ್ಮೆಂಟ್ಗೆ ಎಷ್ಟು ಬೇಕು, ಸ್ಯಾಲ್ರಿಗೆ ಎಷ್ಟು ಬೇಕು, ಪೆನ್ಷನ್ಗೆ ಎಷ್ಟು ಬೇಕು, ಯಾವುದು ಯೋಚನೆ ಮಾಡಿದೆ? ಅಧಿಕಾರದ ದಾಹಕ್ಕೆ ಗ್ಯಾರಂಟಿಗಳು 5 ಗ್ಯಾರಂಟಿ 6 ಗ್ಯಾರಂಟಿ ಮಾಡಿದ್ಯಾರು? ಇವರೇ ತಾನೇ ಮಾಡಿದ್ದು. ಇವರಿಲ್ಲಿ ದಾನಗಳು ಮಾಡೋದು, ಅಲ್ಲೋಗಿ ಭಿಕ್ಷೆ ಬೇಡೋದು, ಇದು ಇವ್ರ ಪದ್ಧತಿ. 7ನೇ ತಾರೀಕು ಏನಕ್ಕೆ ಹೋಗ್ಬೇಕು? ನೀವು ಚುನಾವಣೆ ಘೋಷಣೆ ಮಾಡೋಕ್ಕೆ ಮುಂಚೆ ನಿಮ್ಮ ಆಲೋಚನೆ ಇರಬೇಕಾಗಿತ್ತು. ಇವತ್ತು ಮಾಡಿರೋ ತಪ್ಪಿಗೆ ಆಯಿತು, ಇವಾಗ ತಂದಿದ್ದೆ ದಾನಗಳು ಮಾಡೋಕ್ಕೆ ತಿರ್ಗಾ ಹೋಗ್ತಾ ಇರೋದು. ಇವ್ರು ಬೇರೆ ಏನಕ್ಕೂ ಅಲ್ಲ, ಲೋಕಸಭೆಯಲ್ಲಿ ಇನ್ನೊಂದಷ್ಟು ಗ್ಯಾರಂಟಿಗಳು ಅನೌನ್ಸ್ ಮಾಡೋಕ್ಕೆ, ಎಲ್ಲ ನಾಟಕ ಇವ್ರದ್ದು. ದಕ್ಷಿಣ ಭಾರತ ಪ್ರತ್ಯೇಕ ರಾಷ್ಟ್ರವಾಗಬೇಕು ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದ ಸಂಸದ ಡಿ ಕೆ ಸುರೇಶ್ ಅವರು ಈಗ ಉಲ್ಟಾ ಹೊಡೆದ್ರ ಅಂತ. ದಕ್ಷಿಣ ಭಾರತ ಕೂಗು ಅನಿವಾರ್ಯತೆ ಆಗಬಹುದು ಹೀಗಂತ ಹೇಳಿದ್ದಾರೆ. ವಿವಾದ ಟೀಕೆ ಖಂಡನೆಯ ಬಳಿಕ ಉಲ್ಟಾ ಹೊಡೆದ್ರ ಡಿ ಕೆ ಸುರೇಶ್ ಅಂತ. ಖುದ್ದು ಅವರ ಅಣ್ಣನೇ ಇದನ್ನು ಖಂಡಿಸಿದರು. ನನ್ನ ಹೇಳಿಕೆಯನ್ನು ಬಿಜೆಪಿಯವರು ತಿರುಚಿದ್ದಾರೆ, ನನ್ನ ಹೇಳಿಕೆ ವಿಭಜನೆ ದೃಷ್ಟಿಯಿಂದ ಹೇಳಿದ್ದಲ್ಲ, ಹೀಗಂತ ಬೆಂಗಳೂರಿನಲ್ಲಿ ಸಂಸದ ಡಿ ಕೆ ಸುರೇಶ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಬಿಜೆಪಿಗರ ಪ್ರತಿಭಟನೆಯೂ ಯಶಸ್ವಿಯಾಗಲಿ ಅಂತ ಟಾಂಗ್ ಕೊಟ್ಟಿದ್ದಾರೆ. ನಾವು ಹೋರಾಟ ಮಾಡ್ತೀವಿ, ಅವರು ಮಾಡಲಿ ಅಂತ. ಇವತ್ತು ಅಭಿವೃದ್ಧಿ ಹಣ ಉತ್ತರ ಭಾರತದ ಕಡೆ ಎತ್ಕೊಂಡೋಗಿ ಕೊಡ್ತಾ ಇರ್ತ ಹಂಚ್ತಾ ಇರ್ತಕ್ಕಂಥದ್ದು ಕಾಣ್ತಾ ಇದ್ದೇವೆ. ನಮಗೆ ಎಲ್ಲ ವಿಚಾರಗಳಲ್ಲೂ ಕೂಡ ಅನ್ಯಾಯ ಆಗ್ತಾ ಇದೆ. ನಾವು ಅದನ್ನು ಮುಂದಿನ ದಿನಗಳಲ್ಲಿ ಖಂಡಿಸಲಿಲ್ಲ ಅಂತ ಹೇಳಿದ್ರೆ ಪ್ರತ್ಯೇಕ ರಾಷ್ಟ್ರಕ್ಕೂ ಕೂಡ ನಾವು ಬೇಡಿಕೆಯನ್ನು ಇಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಯನ್ನು ಹಿಂದಿ ಪ್ರದೇಶದವರು ನಮ್ಮ ಮೇಲೆ ಹೇರ್ತಾ ಇದ್ದಾರೆ ಅಂತೇಳಿ ನಾನು ಭಾವಿಸ್ತೇನೆ. ನೋಡ್ರಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಟಗಳನ್ನು ಮಾಡಲಿಕ್ಕೆ ಎಲ್ರಿಗೂ ಕೂಡ ಹಕ್ಕಿದೆ. ಸೊ ಯಾರನ್ನು ಕೂಡ ನಾ ತಡೆಯುವಂತ ಪ್ರಶ್ನೆ ಇಲ್ಲ. ಅವರ ಹೋರಾಟ ಯಶಸ್ಸಾಗಲಿ. ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಕೂಡ ಅವರವರ ಭಾವನೆಗಳನ್ನ ಹೇಳೋದಕ್ಕೆ ಹಕ್ಕಿದೆ. ಸೊ ಭಾರತೀಯ ಜನತಾ ಪಕ್ಷದವರು ನನ್ನ ಹೇಳಿಕೆಯನ್ನ ತಿರುಚಿ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ. ಈ ಮಾತನ್ನ ನನ್ನ ಪ್ರಶ್ನೆ ಏನು ನೀವು ಕೇಳಿದ್ರಿ, ಬಿಜೆಪಿಯವರು ಇದೇ ರೀತಿಯ ಹೋರಾಟ ಮಾಡಿದ್ರೆ, ಕೇಂದ್ರದ ಮೇಲೆ ಹೋರಾಟ ಮಾಡಿದ್ರೆ ಅನುದಾನ ಸಿಗ್ತಾ ಇತ್ತ ಅಂತ.
ಹಂಗಂದ್ರೆ ನ್ಯಾಯ ಏನು ಅಂತ ನಿಮಗೂ ಗೊತ್ತಾಗಿದೆ. ಮಾತಿನ ಭರದಲ್ಲಿ ಅವತ್ತೊಂದಿನ 1ನೇ ತಾರೀಕು ಬಜೆಟ್ ಮಂಡನೆಯಾದ ದಿನ ಡಿ ಕೆ ಸುರೇಶ್ ಅವರು ಆಡಿದ್ದು ನಿಜ. ದಕ್ಷಿಣ ಭಾರತ ಅಂತಕ್ಕಂಥದ್ದು ಪ್ರತ್ಯೇಕ ರಾಷ್ಟ್ರ ಆಗಬೇಕಾಗತ್ತೆ ಮುಂದಿನ ದಿನಗಳಲ್ಲಿ ಅಂತ. ಆದರೆ ಅವರ ಪಕ್ಷದವರೇ ಅದನ್ನು ಒಪ್ಪಲಿಲ್ಲ. ಖುದ್ದು ಡಿ ಕೆ ಶಿವಕುಮಾರ್ ಅವರಾಗಲಿ ಸಿದ್ದರಾಮಯ್ಯನವರಾಗಲಿ ಅಖಂಡ ಭಾರತದ ಪರಿಕಲ್ಪನೆ ನಮ್ಮದು, ದೇಶವನ್ನು ಒಡೆಯುವ ಕೆಲಸವನ್ನು ನಾವು ಮಾಡಲ್ಲ ಅಂತ ಯಾವಾಗ ಸ್ವಪಕ್ಷೀಯರೇ ಹೇಳೋದಕ್ಕೆ ಶುರು ಮಾಡಿದ್ರು, ಆಗ ಮಾತಿನ ಹೇಳಿಕೆಯ ಎಡವಟ್ಟು ಡಿ ಕೆ ಸುರೇಶ್ ಅವರಿಗೆ ಅರ್ಥ ಆಯಿತು. ಹಾಗಾಗಿ ಇವತ್ತು ಅವ್ರು ಹೇಳ್ತಿರೋದು ಬಿ ಜೆ ಪಿಯವರು ತಿರುಚಿ ಬಿಟ್ಟಿದ್ದಾರೆ ಅಂದರೆ ಅವ್ರು ಹೆಂಗಾರು ತಿರುಚ್ಕೊಳ್ಳಿ, ಮುರುಚ್ಕೊಳ್ಳಿ, ನೀವೇನು ಮಾತಾಡಿದಿರೋ ಅದನ್ನು ನಾವೇ ತೋರಿಸಿದ್ವಲ್ಲ, ಈಗಷ್ಟೇ ತೋರಿಸಿದ್ವಲ್ಲ, 1ನೇ ತಾರೀಕು ನೀವು ಮಾತನಾಡಿದ್ದೇನು ಅದನ್ನು ನಾವು ಸ್ಪಷ್ಟವಾಗಿ ರಾಜ್ಯದ ಜನರಿಗೆ ತೋರಿಸಿದ್ದೀವಿ. ನೀವು ಅದ್ರ ಬದಲು ಆ ಹೇಳಿಕೆ ತಪ್ಪಾಗಿತ್ತು ಅಂತನೋ ಅಥವಾ ಕ್ಷಮೆ ಕೇಳ್ತೀನಿ ಅಂತನೋ ವಿಷಾದ ವ್ಯಕ್ತಪಡಿಸ್ತೀನೋ ಅಂತ ಹೇಳಿದರೆ ಅದಕ್ಕೆ ಹೆಚ್ಚು ಅರ್ಥ ಬರ್ತಾ ಇತ್ತು. ವಿಜಯೇಂದ್ರ ಅವರೊಬ್ಬರು ಲಾಟ್ರಿ ರಾಜ್ಯಾಧ್ಯಕ್ಷ ಹೀಗಂತ ವ್ಯಾಖ್ಯಾನ ಮಾಡಿದರೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್. ವಿಜಯೇಂದ್ರಗೆ ಲಾಟ್ರಿ ರಾಜ್ಯಾಧ್ಯಕ್ಷ ಅಂದ್ರ ಡಿ ಕೆ ಶಿವಕುಮಾರ್. ವಿಜಯೇಂದ್ರ ಒಂದು ಹೇಳಿಕೆ ಕೊಟ್ಟಿದ್ರು, ಕಾಂಗ್ರೆಸ್ ಗ್ಯಾರಂಟಿಗಿಂತ ಮೋದಿ ಗ್ಯಾರಂಟಿಯೇ ಶ್ರೇಷ್ಠ ಅಂತ. ಅದಕ್ಕೆ ತಿರುಗೇಟು ಕೊಟ್ಟಿದ್ದಾರೆ. ಅಪ್ಪ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಆಗಿ ಇನ್ನೂ 7 ತಿಂಗಳು ಅಷ್ಟೇ ಕಳೆದಿದೆ. 7 ತಿಂಗಳು ಆಗಿಲ್ಲ, ನನ್ನ ಪ್ರಕಾರ 7 ತಿಂಗಳು ಆಗಿಲ್ಲ. ವಿಜಯೇಂದ್ರ ಅವ್ರಿಗೆ ಒಳ್ಳೆ ಲಾಟ್ರಿ ಹೊಡೆದಿದೆ, ಅವ್ರ ಅಪ್ಪನ ಪಾಲು ಅವ್ರಿಗೆ ಸಿಕ್ಕಿದೆ. ಕಾಂಗ್ರೆಸ್ ಗ್ಯಾರಂಟಿ ಪದವನ್ನೇ ಮೋದಿ ಗ್ಯಾರಂಟಿ ಅಂತ ಬಿ ಜೆ ಪಿಯವರು ಹೇಳ್ಕೊಂಡು ತಿರುಗಾಡ್ತಿದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಅವರ ವ್ಯಾಖ್ಯಾನ. ಕರೆಕ್ಟ್ ಪಾಪ ಮೋದಿ. ಈಗ ನೋಡಿ ಪಾಪ, ಈಗ ನೋಡಿ, ಇನ್ನು 7 ತಿಂಗಳಿಗೆ ಒಳ್ಳೆ ಲಾಟ್ರಿ ಹೊಡೆದಿದ್ದೆ. 7 ತಿಂಗಳಿಗೆ ಪಾರ್ಟಿ ಪ್ರೆಸಿಡೆಂಟ್ ಆಗಿದ್ದಾರೆ. ಅವರ ತಂದೆಯವ್ರದ್ದು ಇದು ಅವ್ರಿಗೆ ಸಿಕ್ಕಿದೆ, ಪಾಲು ಸಿಕ್ಕದಂಗೆ ಸಿಕ್ಕಿದೆ. ನಂದೇನು ಅಭ್ಯಂತ ಇಲ್ಲ, ಹೊಸದಾಗೇನೋ ಮಾತಾಡ್ತಾರೆ, ನಾನು ಅದಕ್ಕೆ ಡಿಸ್ಕರೇಜ್ ಮಾಡಬಾರ್ದು. ಹಾಂ, ಮೋದಿ ಗ್ಯಾರಂಟಿಗಳ ಬಗ್ಗೆ ಏನು ಮಾತಾಡಿದ್ರು ಮೋದಿ ಸಾಹೇಬರು? ಈಗ ಗ್ಯಾರಂಟಿ ಬಗ್ಗೆನೇ ಇಲ್ಲದೆ ಹೋದವ್ರೀಗ ಕಾಂಗ್ರೆಸ್ ಗ್ಯಾರಂಟಿನೇ ಪದನ ತಗೊಂಡು ಮೋದಿ ಗ್ಯಾರಂಟಿ ಮಾಡ್ತಾ ಇದ್ದಾರೆ.